ಮಾರ್ಚ್ ಹದಿನಾಲ್ಕು ಅನುದಿನದ ಪರಲೋಕದ ಮನ್ನ ಈ ದಿನದ ದೇವರ ವಾಕ್ಯ ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಸಲಮೋನನ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಮೂವತ್ತೆರಡನೇ ವಚನ ನಮ್ಮ ತಂದೆಯಾದ ದೇವರ ಪ್ರಿಯ ಕುಮಾರನ ಮಾದರಿಯಂತಾಗಲು ಪ್ರಯತ್ನಿಸುವವರು ಪ್ರಥಮವಾಗಿ ದ್ವೇಷ ದುಷ್ಟಭಾವನೆ ಜಗಳ ಮತ್ತು ಅಸೂಯೆಗಳಿಂದ ಕೂಡಿರುವ ಕೋಪವನ್ನು ತ್ಯಜಿಸಬೇಕಾಗಿದೆ ಆದರೆ ಎಲ್ಲ ರೀತಿಯ ಪಾಪ ಮತ್ತು ತಪ್ಪುಗಳ ವಿರುದ್ಧ ನ್ಯಾಯವಾದ ಕೋಪವನ್ನು ವ್ಯಕ್ತಪಡಿಸುವುದು ತಪ್ಪಲ್ಲ ಈ ನ್ಯಾಯವಾದ ಕೋಪವು ಪ್ರೀತಿಯುಳ್ಳದ್ದಾಗಿರಬೇಕು ಮತ್ತು ಹಲವು ಸಂದರ್ಭಗಳಲ್ಲಿ ನೀತಿಯಿಂದ ಆಧಾರವಾಗಿರುವ ಕೋಪವನ್ನು ಉಪಯೋಗಿಸದಿದ್ದಲ್ಲಿ ಅದು ತಪ್ಪಾಗುತ್ತದೆ